और पूरी दुनिया में एक नया संदेश देने के लिए सदगुरु जी ने जो ये महाअभियान चलाया है, आने वाले समय में हमारी नौजवान पीढ़ियाँ आपके इस बताए मार्गदर्शन में चलते हुए मिट्टी बचाने के अभियान को आगे बढ़ाएगी। ನಾವೆಲ್ಲರೂ ನಮ್ಮ ತಾಯಿಯ ಎದೆ ಹಾಲು ಕುಡ್ದಿದ್ದೀವಿ. ಅವಳನ್ನ ನಾವು ಸಂಪನ್ಮೂಲ ಅಂತೀವ. ನೀವು ನಿಮ್ಮ ತಾಯಿಯನ್ನ ಸಂಪನ್ಮೂಲ ಅಂತ ಕರೆದ ದಿನ ನಿಮ್ಮ ಮನುಷ್ಯತ್ವ ಕಳ್ಕೊಂಡ್ರಿ. ಮಣ್ಣು ನಮ್ಮ ತಾಯಂದಿರ ತಾಯಿ, ಆದರೆ ಅದನ್ನ ಸಂಪನ್ಮೂಲ ಅಂತ ಕರಿತೀವಿ. ಸಮಸ್ಯೆ ಕೇವಲ ರಾಜಸ್ಥಾನದ್ದಲ್ಲ, ಕೇವಲ ಭಾರತದ್ದು ಅಲ್ಲ, ಈಗದು ಒಂದು ಜಾಗತಿಕ ವಿದ್ಯಮಾನವಾಗಿದೆ. ಆದ್ರಿಂದ ನಾನು ಹೇಳ್ತಿರೋದು, ನಾವು ಬರೀ ಇವತ್ತಿಲ್ಲಿ ಕೂತು ಮಾಡೋದಲ್ಲ, ನಿಮ್ಮ ಧ್ವನಿಯನ್ನು ನೀವು ಮೇಲೆತ್ತೇ ಇರಬೇಕು. ಕಾಯಿದೆಗಳು ರೂಪುಗೊಂಡು ಅವು ಕಾರ್ಯಗತ ಆಗೋವರೆಗೆ ಇದನ್ನು ಮಾಡ್ತೀರಾ?